ಮಿಕ್ಸೆಡ್ ಬಿಸ್ಕೆಟ್ಗಳ ಕೇಕ್ ರುಚಿಕರವಾಗಿ ಹಾಗೂ ಮೃದುವಾಗಿ ಮಾಡುವ ವಿಧಾನ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋಕ್ಕೆ ಮರಿಬೇಡಿ ಫ್ರೆಂಡ್ಸ್ ನಾನಿಲ್ಲಿ ಚಾಕ್ಲೇಟ್ ಬಿಸ್ಕೆಟ್ ಮತ್ತು ಮಾರಿ ಬಿಸ್ಕೆಟ್ಗಳನ್ನು ತಗೊಂಡಿದ್ದೀನಿ ಬಿಸ್ಕೆಟ್ಗಳನ್ನು ಬಿಡಿಸ್ಕೊಂಡು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ನೋಡಿ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಅದು ಪುಡಿ ಆಗುತ್ತೆ ಪುಡಿ ಆದಮೇಲೆ ಅದಕ್ಕೆ ನಾವು ಹಾಲನ್ನು ಸೇರಿಸ್ಕೊಳ್ಳೋಣ ನಾನು 2 ಕಪ್ ಹಾಲನ್ನು ಹಾಕಿದ್ದೀನಿ ಹಾಗೆ 1 ಕಪ್ ಸಕ್ಕರೆಯನ್ನು ಪುಡಿ ಮಾಡಿ ರೆಡಿ ಇಟ್ಕೋಬೇಕು ನೋಡಿ ಹಾಲನ್ನು ಹಾಕಿ ಮತ್ತೆ ಮಿಕ್ಸಿ ರನ್ ಮಾಡ್ಕೋಬೇಕು ತುಪ್ಪ 1 ಕಪ್ ಹಾಕೊಳ್ಳಿ ಮತ್ತೆ ಪುನಃ ಮಿಕ್ಸಿಯನ್ನು ರನ್ ಮಾಡಿ ಬೇಕಿಂಗ್ ಪೌಡರು 1 ಟೀಸ್ಪೂನ್ ಬೇಕಿಂಗ್ ಸೋಡಾ 1/2 ಟೀಸ್ಪೂನ್ ಇವುಗಳನ್ನು ಹಾಕ್ಕೊಂಡು ಮತ್ತೆ ಪುನಃ ಮಿಕ್ಸಿಯಲ್ಲಿ ರನ್ ಮಾಡುವಾಗ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ 1 ಕಪ್ ಹಾಲನ್ನು ಸೇರಿಸ್ಕೊಂಡೆ ನಾನು ಯಾಕೆಂದರೆ ನಾನಿಲ್ಲಿ ಕೈಯಲ್ಲಿ ಅದನ್ನು ಮಿಕ್ಸ್ ಮಾಡ್ತಾ ಇಲ್ಲ ಬ್ಲೆಂಡ್ ಮಾಡೋ ಬದಲು ನಾನು ಮಿಕ್ಸಿಯಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ ಬಹಳ ಸುಲಭವಾಗಿ ಹಾಗೆ ಸಾಫ್ಟಾಗಿ ಕೂಡ ಬರುತ್ತೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಪುನಃ ಮಿಕ್ಸಿಯನ್ನು ರನ್ ಮಾಡ್ಕೊಳ್ಳಿ ಆವಾಗ ಮೃದುವಾಗಿ ಬರುತ್ತೆ ಸುಲಭ ವಿಧಾನ ಇದು ಕೈಯಲ್ಲಿ ಬ್ಲೆಂಡ್ ಮಾಡೋಕ್ಕೆ ಕೈ ಕಷ್ಟ ಆಗುತ್ತೆ ಇದಾದರೆ ಈಸಿ ಆಗುತ್ತೆ ರುಬ್ಬಿದ ಮಿಶ್ರಣವನ್ನು ಸಕ್ಕರೆಗೆ ಸೇರಿಸ್ಕೊಳ್ಳೋಣ ದೊಡ್ಡ ಬಾಣಲಿಯಲ್ಲಿ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮೊಸರು 1 ಕಪ್ ಹಾಕ್ತೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಹೊತ್ತು ನೀವು ವಿಸ್ಕ್ ಮಾಡಬೇಕಾಗಿಲ್ಲ ಇದು ಜಸ್ಟ್ 5 ನಿಮಿಷ ನೀವು ವಿಸ್ಕ್ ಮಾಡಿದರೆ ಸಾಕು ಆವಾಗ ಸ್ಮೂತಾಗಿ ಅದೇ ಶೈನಿಂಗ್ ಟೆಕ್ಸ್ಚರು ನಿಮಗಿಲ್ಲಿ ಬರುತ್ತೆ ಇಲ್ಲಾಂದರೆ ನಾವು 1/2 ಗಂಟೆ ಈ ರೀತಿ ಹ್ಯಾಂಡ್ ಬ್ಲೆಂಡ್ ಮಾಡಬೇಕು ಈ ರೀತಿ ವಿಸ್ಕ್ ಮಾಡುವಾಗ ಕೈ ನೋವು ಬರುತ್ತೆ ಆದರೆ ಮಿಕ್ಸಿಯಲ್ಲಿ ಸುಲಭವಾಗಿ ನೀವು ಮಾಡ್ಕೋಬೋದು ನೋಡಿ ಕೇಕಿನ ಹಿಟ್ಟು ರೆಡಿಯಾಗಿದೆ ಇದು ಇಡ್ಲಿ ಹಿಟ್ಟಿನ ಹದಕ್ಕೆ ಇರುವಂಥದ್ದು ಜಾಸ್ತಿ ನೀರು ಆಗಬಾರ್ದು ಗಟ್ಟಿನೂ ಆಗಬಾರ್ದು ನೋಡಿ ಹಿಟ್ಟೀಗ ರೆಡಿ ಆಯಿತು ಇದಕ್ಕೆ ನಾವು ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕ್ಕೋಬೋದು ಸ್ವಲ್ಪ ಸಣ್ಣಗೆ ಹಚ್ಚಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಮಕ್ಕಳು ಕೂಡ ತಿಂತಾರೆ ಆರೋಗ್ಯಕರವೂ ಹೌದು ಅಷ್ಟರಲ್ಲಿ ನಾವು ಅಲ್ಲಿ ಕೇಕನ್ನು ಹಾಕಲಿಕ್ಕೆ ಮೌಲ್ಡಿಗೆ ಅಂದರೆ ನಾನಿಲ್ಲಿ ಕುಕ್ಕರ್ನಲ್ಲಿ ಅನ್ನ ಇಡುವ ಪಾತ್ರೆ ಉಂಟಲ್ಲ ಅದಕ್ಕೆ ನಾನು ತುಪ್ಪವನ್ನು ಉಜ್ಜಿ ರೆಡಿ ಮಾಡಿಟ್ಕೋತೀನಿ ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡೋಣ ನೋಡಿ ಹಿಟ್ಟಿನ ಹದ ನಿಮಗೆ ನೀಟಾಗಿ ಗೊತ್ತಾಗ್ತಾ ಉಂಟು ಪ್ರೀ ಹೀಟ್ ಆಗಿರುವಂಥ ಕುಕ್ಕರ್ಗೆ ಕೆಳಗೆ ಒಂದು ರಿಂಗ್ ಇಟ್ಟಿದ್ದೀನಿ ನಾನು ಅದರ ಮೇಲೆ ಈಗ ಈ ಮೌಲ್ಡನ್ನು ಇಡಬೇಕು ಇದನ್ನು ಒಂದೆರಡು ಸಲ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಆವಾಗ ಹಿಟ್ಟೆಲ್ಲ ನೀಟಾಗಿ ಸೆಟ್ ಆಗುತ್ತೆ ಪ್ರೀ ಹೀಟ್ ಆಗಿರೋ ಕುಕ್ಕರಲ್ಲಿ ಇಡೋಣ 5 ನಿಮಿಷ ದೊಡ್ಡ ಉರಿಯಲ್ಲಿ ಪ್ರೀ ಹೀಟ್ ಆಗಿರುವಂಥದ್ದು ಈಗ ಗ್ಯಾಸ್ಕೆಟ್ ಮತ್ತು ವಿಸಿಲ್ ಹಾಕದೆ ಮುಚ್ಚಳನ ಮುಚ್ಚಿ 1 ಗಂಟೆ ಕಾಲ ಬೇಯಿಸ್ಕೊಳ್ಳಿ ಒಂದು 50 ನಿಮಿಷ ಆಗುವಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಅಂತ ಇಲ್ಲಾಂದರೆ ಮತ್ತೆ ಪುನಃ 10 ನಿಮಿಷ ಕಂಟಿನ್ಯೂ ಮಾಡಿ ಇದು ಸಣ್ಣ ಉರಿಯಲ್ಲೇ ನೀವು ಬೇಯಿಸಬೇಕು ಬೆಂದಿಲ್ಲ ಈಗ 10 ನಿಮಿಷ ನಾನು ಕಂಟಿನ್ಯೂ ಮಾಡ್ತೀನಿ ಸಣ್ಣ ಉರಿಯಲ್ಲಿ ಬೇಯಿಸೋದು ನೋಡಿ 1 ಅವರ್ ಆಗುವಾಗ ನೋಡಿ ಈ ರೀತಿ ಚುಚ್ಚಿದಾಗ ನಿಮಗೆ ಅದು ಫೋರ್ಕಿಗೆ ಅಥವಾ ಕಡ್ಡಿಗೆ ಅಂಟ್ಕೊಳ್ಳಲ್ಲ ಅಂದರೆ ಅದು ಬೆಂದೇ ಬೆಂದಿರುತ್ತೆ ಗ್ಯಾರಂಟಿ ಇಡೋದು ಇದು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾದಮೇಲೆ ಪ್ಲೇಟಿಗೆ ಹಾಕ್ಕೊಂಡು ಈ ರೀತಿ ಚುಚ್ಕೊಳ್ಳಿ ಇದಕ್ಕೆ ನಾವು ಶುಗರ್ ಮತ್ತು ಹನಿ ಮಿಕ್ಸಡ್ ಆಗಿರುವಂಥ ಸಿರಪ್ಪನ್ನು ಉಜ್ಕೊಳ್ಳೋಣ ಸ್ಮೂತ್ ಬರುತ್ತೆ ಇನ್ನು ಸಹ ಕೇಕು ಅದಕ್ಕೋಸ್ಕರ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಸುಮಾರು 1/4 ಕಪ್ ಬೇಕಿದು ನಂತರ ನೀವು ಇದನ್ನು ಯಾವುದೇ ಸಿರಪ್ಪನ್ನು ಅಥವಾ ಜಾಮ್ ಯೂಸ್ ಮಾಡಿಕೊಂಡು ಡೆಕೊರೇಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಟ್ರಾಬೆರಿ ಜಾಮನ್ನೇ ಯೂಸ್ ಮಾಡಿರೋದು ಡೆಕೊರೇಟ್ ಮಾಡಿ ಸರ್ವ್ ಮಾಡಿ ರುಚಿಕರವಾದ ಕೇಕು ರೆಡಿ ಟು ಸರ್ವ್